ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನ್ನೆ ಒಂದು ದಿನ ಕಡಲನು ಕೂಡಬಲ್ಲೆನ್ನೆ ಒಂದು ದಿನ ಸ್ವಲ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ದಲಿತ ವಿರೋಧಿ ಬುಲೆಟ್ ನಾಗರಾಜನ್ಗೆ ದಲಿತ ನಾಗರಾಜನ್ಗೆ ಗುಂಡ ನಾಗರಾಜನ್ಗೆ ಬುಲೆಟ್ ನಾಗರಾಜನ್ಗೆ ಬುಲೆಟ್ ನಾಗರಾಜನ್ಗೆ ಬೇಕೇ ಬೇಕು ಬುಲೆಟ್ ನಾಗರಾಜನ್ಗೆ ಕಂದಾಯ ಸಚಿವರ ಹಿಂಬಾಲಕರಿಗೆ ಕಂದಾಯ ಸಚಿವರಿಗೆ ಕಂದಾಯ ಸಿಬಿ ಮಕ್ಕಳ ಭಾರತ ದಲಿತ ಸಮಿತಿ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹೋರಾಟ ಹಮ್ಮಿಕೊಂಡಿರುವಂತಹ ಉದ್ದೇಶ ಏನಂದ್ರೆ ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಕೋಗಿಲ್ ಗ್ರಾಮದ ಸರ್ವೆ ನಂಬರು 9900 ಅಲ್ಲಿ ಒಂದು ಎಕರೆ ಜಮೀನು ದಲಿತ ಮುಖಂಡರಾದಂಥ ಎನ್ ಶ್ಯಾಮಣ್ಣ ಎಂಬುವರಿಗೆ ಮಂಜೂರಾಗಿರ್ತದೆ. ಈ ಮಂಜೂರಾಗಿರೋ ಜಾಗ ಬಂದ್ಬಿಟ್ಟು 99 ಸೇರ್ತದೆ. ಇವರ ಅನುಭವದಲ್ಲಿರೋ ಜಾಗ ಯಾವುದು 100 ಇರ್ತದೆ. 100 ಇರೋಂಥ ಸಂದರ್ಭದಲ್ಲಿ ಇವರು ದಾಖಲಾತಿಗಳಿಗೂ ಮತ್ತು ಆಮೇಲೆ ಜಾಗಕ್ಕೆ ಟ್ಯಾಲಿ ಆಗಲ್ಲ. ಈ ಒಂದು ಜಾಗನ ಅದ್ಲು ಬದಲು ಮಾಡಿಕೊಡಿ ಅಂತೇಳಿ ನಾವು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿರ್ತೀವಿ. ಈ ಅರ್ಜಿ ಕೊಡೋಕ್ಕೆ ಮುಂಚಿತವಾಗಿ ಏನಾಗುತ್ತೆ, ಈ ಒಂದು ಜಾಗನ ಈ ಭೂಗಳರ ರೂವಾರಿಗಳಾದಂಥ ನಮ್ಮ ಬುಲೆಟ್ ನಾಗರಾಜು ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಹಿಂಬಾಲಕರು ಕೆಲವರು ಈ ಜಾಗ ನೋಡಿಬೇಕಂತೇಳಿ ಎಸ್ಟಿಮೇಟ್ಲಿ ಆಗ್ತಾ ಇರ್ತದೆ. ಯಾಕಂದರೆ ಈ ರೋಡಿಗೆ ಸಿಗುತ್ತೆ ಈ ಜಾಗ, ಒಳ್ಳೆ ಏನಕ್ಕಾದ್ರೂ ಅನುಕೂಲ ಆಗುತ್ತೆ ಅಂತೇಳಿ ದಲಿತರಿಂದ ಕೆಲವು ನಕಲಿ ಅಗ್ರಿಮೆಂಟ್ಗಳು ಮತ್ತು ಜಿಪೆಗಳೆಲ್ಲ ಮಾಡಿಕೊಂಡು ದಲಿತರಿಗೆ ಮೋಸ ಮಾಡಬೇಕಂತಂತೇಳಿ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಬುಲೆಟ್ ನಾಗರಾಜರವರು ಈ ದಲಿತರ ಒಂದು ಅನ್ಯಾಯ ಆಗಬೇಕಂತ ಮಾಡಬೇಕಂತ ಹೇಳ್ಬಿಟ್ಟು ಅವರು ಆ ಒಂದು ಜಾಗದಲ್ಲಿ ಇವೆಲ್ಲ ಹಾಕಿದರೆ ಏನು ಶೆಡ್ಗಳೆಲ್ಲ ಹಾಕಿದರೆ ಶೆಡ್ಗಳನ್ನ ತೆರವುಗೊಳಿಸ್ಬಿಟ್ಟಿದ್ದಾರೆ. ಆಗ ಒಂದು 3-4 ಬಾರಿ ನಾನು ಮಾಧ್ಯಮದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅದನ್ನೆಲ್ಲ ಫೋಟೋ ಎಲ್ಲ ತೆಗೆಸಿ ತಹಶೀಲ್ದಾರ್ರವ್ರ ಮುಖಾಂತರ ನಾನು ಜೆ ಪಿ ಮಕ್ಕಿಲಾಬಾದ್ ದಲಿತ ಸಮಿತಿ ಮತ್ತು ತಹಶೀಲ್ದಾರ್ರವರ ನಾಮಫಲಕವನ್ನು ಆ ಜಾಗದಲ್ಲಿ ಅಳವಡಿಸಿರ್ತೀವಿ. ಅಳವಡಿಸಿದ ಕೂಡಲೇ ಏನು ಮಾಡ್ತಾರೆ, ಮೊನ್ನೆ ಒಂದು ತಿಂಗಳ ಹಿಂದೆಗಡೆ ಬುಲೆಟ್ ನಾಗರಾಜರು ಏಕಾಏಕಿ ಕಿತ್ತಾಕ್ಬಿಟ್ಟು ಆಮೇಲೆ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರ ಹಿಂಬಾಲಕರನ್ನು ಕರ್ಕೊಂಡೋಗಿ ಬೋರ್ಡ್ಗಳನ್ನ ಕಿತ್ತಾಕ್ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡಿರ್ತಾರೆ. ಅದು ಜೆ ಪಿ ಮಕ್ಕಿಲಾಬಾದ್ ದಲಿತ ಸಮಿತಿಯವ್ರಿಗೂ ಅನ್ಯಾಯ ಮಾಡಿರ್ತಾರೆ ಮತ್ತು ತಹಶೀಲ್ದಾರ್ರವರ ಬೋರ್ಡನ್ನು ಕಿತ್ತಾಕಿರೋದು ಭಾಳ ಖಂಡನೀಯವಾಗಿರ್ತದೆ. ಈ ಒಂದು ವಿಚಾರದಲ್ಲಿ ನಾವು ಬಾಗ್ಲೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ವಿ, ಇದುವರೆಗೂ ಕಾನೂನು ಕ್ರಮ ಕೈಗೊಂಡಿಲ್ಲ. ಆಮೇಲೆ ತಹಶೀಲ್ದಾರ್ರವ್ರಿಗೂ ನಾವು ದೂರನ್ನು ಕೊಟ್ಟಿವಿ. ತಹಶೀಲ್ದಾರ್ ಕೊಟ್ಟಿದ್ದ ಕೂಡಲೇ ತಹಶೀಲ್ದಾರ್ ಆದೇಶ ಮಾಡಿದ್ರು, ಮಹೇಶ್ ಎಂಬ ಕೇಸ್ ವರ್ಕರ್ ಅವ್ರಿಗೆ ಆದೇಶ ಮಾಡಿ ಇಮ್ಡಿಯೇಟ್ಲಿ ಅವ್ರ ಕೆಲಸ ಮುಗಿಸಿ ಅಂತ ಹೇಳಿದ್ರೆ ಮಹೇಶು ಮತ್ತು ಆರ್ ಐ ಮತ್ತು ವಿ ಐ ಡಿ ಟಿ ಈ 4 ಜನ ಅಧಿಕಾರಿಗಳು ಸೇರ್ಕೊಂಡು ಬುಲೆಟ್ ನಾಗರಾಜರವ್ರಿಗೆ ಹೆಲ್ಪ್ ಮಾಡಿಕೊಂಡು ಅವರು ಸಹಕಾರಕ್ಕೆ ನಿಂತ್ಕೊಂಡವ್ರೆ ನಾವು ಕೊಟ್ಟರು ಅರ್ಜಿಯನ್ನು ಕಾಣಿ ಮಾಡಿಬಿಟ್ಟಿದ್ದಾರೆ. ನಮಗೆ ಇದೆಲ್ಲ ಶಾಮಿಲ್ ಆಗಿಬಿಟ್ಟಿದ್ದಾರೆ. ಸರ್ಕಾರನೂ ಅವ್ರದೇ ಇದೆ. ಇವತ್ತು ಏನಾದರೂ ದಲಿತರ ಪರವಾಗಿ ಸರ್ಕಾರ ಅಂತ ತೋರಿಸ್ತಾರೆ, ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇವತ್ತು ಬಿ ಟಿ ಸಿ ಎಲ್ ಆಕ್ಟ್ಗಳ ಕಾಯ್ದೆಗಳನ್ನ ಜಾರಿಗೆ ತಂದವರೆ, ಆ ಜಾರಿಗೆ ತಂದರೂ ಸಹ ಅದನ್ನ ಇನ್ನೂ ಕಾನೂನು ಅರಿವು ಮೂಡಿಸೋಂಥ ಕೆಲಸಗಳಾಗಲಿಲ್ಲ. ಆಮೇಲೆ ತಹಶೀಲ್ದಾರರವರಿಗೆ ಮತ್ತು ಎ ಸಿಗೆ ಡಿ ಸಿಗಳಿಗೆ ಇನ್ನೂ ಆದೇಶ ಕೊಟ್ಟಿಲ್ಲ. ಇರೋಂಥ ಬಿ ಟಿ ಸಿ ಎಲ್ ಕೇಸ್ಗಳನ್ನೆಲ್ಲ ವಜಾ ಮಾಡಿರಿ ಅಂತಂತೇಳಿ ಇನ್ನೂ ಆದೇಶನೇ ಕೊಟ್ಟಿಲ್ಲ. ಸುಮ್ಮನೆ ನೇಮಕ ಪತ್ರಕ್ಕೆ ನೀವು ಆದೇಶ ಮಾಡಿಬಿಟ್ಟು ವ್ಯವಸ್ಥಿತ ಮಾಡೋಕ್ಕಾಗಲ್ಲ. ಅದು ಏನಿದೆಯೇ ನಿಮ್ಮ ಆದೇಶನ ಪಾಲನೆ ಮಾಡೋಕ್ಕೆ ಮತ್ತೆ ಇನ್ನೊಂದು ಆದೇಶ ಮಾಡಬೇಕು. ಜಿಲ್ಲಾಧಿಕಾರಿಗಳ ಗಮನ ತರಬೇಕಂದ್ರೆ ಇಮ್ಡಿಯೇಟ್ಲಿ ನಾಗರಾಜನ ಮೇಲೆ ಮತ್ತು ಇತರರ ಮೇಲೆ ಒಂದು ದೂರು ದಾಖಲಾಗಬೇಕು. ಆಮೇಲೆ ಇವರು ಆರ್ ಐ ವಿ ಐ ಡಿ ಟಿ ಮತ್ತು ಇವರು ಏನಿದ್ದಾರೆ ಕೇಸ್ ವರ್ಕರ್ ಮಹೇಶ್ ಅವ್ರನ್ನ ಅಮಾನತು ಮಾಡಬೇಕು. ಆಮೇಲೆ ನಮಗೆ ಇಮ್ಡಿಯೇಟ್ಲಿ ಯಥಾಸ್ಥಿತಿಯಲ್ಲಿ ಏನಲ್ಲಿ ಬೋರ್ಡ್ ಇತ್ತು ಬೋರ್ಡ್ ಹಾಕಬೇಕು. ಆಮೇಲೆ ತಹಶೀಲ್ದಾರ್ ಅವ್ರ ಸ್ಪಾಟಿಗೆ ಬಂದುಬಿಟ್ಟು ಆ ಜಾಗ ದಲಿತರಿಗೆ ಸೇರಬೇಕಾದ್ರೆ ದಲಿತರು ಕೊಡಬೇಕು. ಒಂದು ಸರ್ಕಾರ ಆಗಿದ್ದಾರೆ ಆ ಜಾಗನ ಜೆ ಪಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಕಾರ್ಯಕರ್ತರಿಗೆ ನಿವೇಶನಗಳಾಗಿ ಹಂಚಿಕೆ ಮಾಡೋಕ್ಕೆ ಮಾಡಿಕೊಡ್ಬೇಕು. ಕುಂಭಕ್ಕೂ ಕುಮ್ಮಕ್ಕೂ ಇದೆ, ಅಧಿಕಾರಿಗಳು ಕುಮ್ಮಕ್ಕಿದೆ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾಡ್ಕೊಂಡು ಹೋಗ್ತಾರೆ ಅವ್ರ ಇಬ್ಬರೂ. ಯಾಕಂದರೆ ರಾಜಕಾರಣಿ ಕುಮ್ಮಕ್ಕೆ ಅಧಿಕಾರಿಗಳಿಲ್ಲ ಅಂದರೆ ಅಧಿಕಾರಿಗಳು ಕುಮ್ಮಕ್ಕೆ ರಾಜಕಾರಣಿಗಳಿಲ್ಲ ಅಂದರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ.